ಇವತ್ತು ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಾ, ಆರೋಗ್ಯ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಾ? ಇವತ್ತು ಒಂದು ಸುಲಭವಾಗಿ ಮಾಡುವಂತದ್ದು, ಎಲ್ಲರೂ ಮನೆ ಮನೆಗಳಲ್ಲೂ ಮಾಡುವಂತದ್ದು ಒಂದು ನೆಲ್ಲಿಕಾಯಿ ಜ್ಯೂಸ್. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ. ಈ ಆರೋಗ್ಯ ಅಡುಗೆಯಿಂದ ಯಾವ ರೀತಿ ಪ್ರಯೋಜನ ಆಗುತ್ತೆ? ಸಾಮಾನ್ಯವಾಗಿ ಏನಾಗುತ್ತೆ, ನೀವು ನೆಲ್ಲಿಕಾಯಿಗಳು ಕೊಟ್ಟಾದ ಅಷ್ಟೊಂದು ಒಳ್ಳೆ ಔಷಧೀಯ ಗುಣಗಳಿದೆ, ಒಳ್ಳೆ ಕೆಲವು ಪೌಷ್ಟಿಕಾಂಶಗಳಿದೆ ಅಂತ ಹೇಳಿದ್ರು ಕೂಡ ನಿಮಗೆ ಜಾಸ್ತಿ ತಿನ್ನಕ್ಕಾಗಲ್ಲ. ಒಂದ್ ನೆಲ್ಲಿಕಾಯಿ, ಎರಡ್ ನೆಲ್ಲಿಕಾಯಿ, ಎಷ್ಟೋ ಸಲ ನಾವು ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಹಂಗೆ ಉಪ್ಪು ಹಾಕೊಂಡು ಅದನ್ನ ಮಾಡ್ಕೊಂಡು ತಿನ್ಬಿಟ್ಟು ತಗೊಳ್ತಾ ಇದ್ವಿ, ಜಾಸ್ತಿ ತಿನ್ನಕ್ಕಾಗಲ್ಲ. ಮತ್ತೆ ಅದು ಒಂಥರ ಒಗರಿರುತ್ತೆ, ಅದರದ್ದು ಟೇಸ್ಟ್ ನೀವು ನೋಡಿದ್ರೆ ಒಗರು ಒಗರಾಗಿ. ಸೊ ಅದನ್ನೆಲ್ಲ ಹೋಗ್ಲಾಡಿಸಿ ನಮಗೆ ರುಚಿಯಾಗೂ ಇರೋ ಥರ, ನಮ್ಮ ದೇಹಕ್ಕೆ ಒಗ್ಗೋ ಥರನೂ ಮಾಡ್ಕೊಳ್ಳೋದಕ್ಕೆ ನಾವು ಈ ಬೇರೆ ಸಾಮಾನನ್ನು, ಇದರೊಳಗೆ ಅದರದೇ ಆದ ಒಂದು ಔಷಧೀಯ ಗುಣಗಳು ಕೂಡ ಇದೆ. ಕರ್ಬೇವಿನ ಸೊಪ್ಪಲ್ಲಿ ಅದರದೇ ಆದ ಕೆಲವು ವಿಷಯಗಳಿದೆ, ಜಿಂಜರ್ನಲ್ಲಿ ಅದರದ್ದಾದ ಒಂದು ಜೀವಸತ್ವಗಳು ಮತ್ತು ಪೌಷ್ಟಿಕಾಂಶಗಳು ಮತ್ತು ಕೆಲವು ತೊಂದರೆಗಳನ್ನು ನಿವಾರಿಸುವಂಥ ಶಕ್ತಿ. ಅದ್ರ ಜೊತೆಗೆ ಸ್ವಲ್ಪ ನಮಗೆ ಆ ಒಗರೆಲ್ಲ ಹೋಗ್ಲಾಡಿಸಿ ಖಾರ ಕೊಡೋದಕ್ಕೆ ಹಸಿಮೆಣಸಿನಕಾಯಿ. ಸುಮಾರು ಎಷ್ಟು ನೆಲ್ಲಿಕಾಯಿನ ಇವಾಗ ನೀವು ಒಂದು ಲೋಟಕ್ಕೆ ಒಂದು ಐದು ನೆಲ್ಲಿಕಾಯಿ ಬೇಕಾದ್ರೂ ಈಗ ನೀವು ಒಟ್ಟಿಗೆ ಹಂಗೆ ತಿನ್ನಕ್ಕಂತೂ ಆಗಲ್ಲ. ನೀವು ಜ್ಯೂಸ್ ಮಾಡಿದ್ರೆ ಒಬ್ಬರೇ ಕೂಡ ಐದಾರು ನೆಲ್ಲಿಕಾಯಿ ಒಂದು ಲೋಟದಷ್ಟು ಆಗೋ ಹಂಗೆ ಜ್ಯೂಸ್ ನಾವು ಮಾಡ್ಕೋಬಹುದು. ಅದಕ್ಕೆ ಒಂದು ಐದಾರು ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಇದು ಮಾಡಿದ್ರೆ ಒಂದು ಎರಡು ಪೀಸ್ ಅದನ್ನ, ತುಂಬಾ ಜಾಸ್ತಿ ಜಿಂಜರ್ ವಾಸನೆ ಬಂದ್ರೂ ಸರಿ ಹೋಗೋದಿಲ್ಲ, ತುಂಬಾ ಖಾರಾನು ಬೇಕಾಗಿಲ್ಲ, ಒಂದು ಅಥವಾ ಎರಡು ಅವ್ರಿಗೆ ಮೆಣಸಿನಕಾಯಿ ಅದನ್ನ ನಾವು ಹಾಕೊಳ್ಬಹುದು. ಮತ್ತೆ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿನ ಹಾಕೊಂಡಿದೆ. ಆಮೇಲೆ ಇದನ್ನ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ. ಯಾವ್ದನ್ನು ಒಂದೇ ತುಂಬಾ ಜಾಸ್ತಿ ವಾಸನೆ ಅಥವಾ ಟೇಸ್ಟ್ ಹೊಡೆಯೋ ಹಂಗಿರ್ಬಾರ್ದು, ಇದೆಲ್ಲ ಮಿಕ್ಸ್ ಆದಾಗ ಅದು ನಮ್ಗೆ ಇದನ್ನ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಗೆ. ಓಕೆ, ರುಬ್ಬಿದಾಗಿದೆ ಅಲ್ವಾ ಮ್ಯಾಮ್? ಈಗ ಇದನ್ನ ಒಂದ್ ಸ್ವಲ್ಪ ಸೋಸ್ಕೊಳ್ಬೇಕಾಗತ್ತೆ. ಒಂದು ಬೌಲ್ ಒಳಗೆ ಇದನ್ನ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಸೋಸ್ಕೋಬಹುದು. ಇನ್ನೊಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೋಬಹುದು. ಎಷ್ಟು ಹಾಕೋಬೇಕು ಮ್ಯಾಮ್? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೋಟ ಡೈಲ್ಯೂಟ್ ಬೇಕಂದ್ರೆ ಅಥವಾ ನೀವು ಜಾಸ್ತಿ ಕಾನ್ಸಂಟ್ರೇಟೆಡ್ ಬೇಕಂದ್ರೆ ಅದ್ರ ಮೇಲೆ ಹಾಕೋಬಹುದು. ಓಕೆ, ಸೋಸ್ತಾ ಇದ್ರ. ಇದನ್ನ ಯಾವ ಟೈಮ್ನಲ್ಲಿ ಸೇವನೆ ಮಾಡ್ಬೇಕು? ಇದನ್ನ ಖಾಲಿ ಹೊಟ್ಟೆನಲ್ಲೇ ಬೆಳಗ್ಗೆನೆ ಬೇಕಾದ್ರೂ ಸೇವನೆ ಮಾಡ್ಬೋದು. ಅದನ್ನ ಬೇರೆ ಏನಾದರೂ ಊಟ ತಿಂಡಿ ಮಾಡೋದಕ್ಕೆ ಮುಂಚೆ ಖಾಲಿ ಹೊಟ್ಟೆ ಇರೋ ಸಮಯದಲ್ಲಿ ಅದನ್ನ ನೀವು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಇದನ್ನ ಮಕ್ಕಳು ದೊಡ್ಡವರು ಎಲ್ಲರೂ ಸೇವನೆ ಮಾಡಿ, ಯಾರು ಬೇಕಾದ್ರೂ ಸೇವನೆ ಮಾಡ್ಬೋದು. ಮಕ್ಕಳಿಗೂ ಕೂಡ ಮಕ್ಕಳಿಗೆ ಇದನ್ನ ಜ್ಯೂಸ್ ತರ ಕೊಟ್ರೆ ಅವು ಇಷ್ಟಪಟ್ಟು ತಗೊಳ್ತವೆ. ಖಾರ ಕಡಿಮೆ ಹಾಕ್ಬೋದು, ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೋದು. ಇದಕ್ಕೆ ಇದನ್ನೆಲ್ಲ ಸೋಸಿ ಅದು ಬೇರೆ ಸಿಪ್ಪೆ ಅದೆಲ್ಲ ಇರೋದನ್ನ ನಾವು ತೆಗಿಬಹುದು. ಇದನ್ನ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನೊಂದು ಎರಡು, ಯಾಕಂದ್ರೆ ಒಂದು ಐದಾರು ನೆಲ್ಲಿಕಾಯಿ ತಗೊಂಡಿರೋದ್ರಿಂದ ಒಂದು ಎರಡು ಗ್ಲಾಸ್ ಆಗುವಷ್ಟು ಅದನ್ನ ಮಾಡ್ಕೋಬಹುದು ನಾವು. ಅಂದ್ರೆ ಈ ಪ್ರೆಗ್ನೆಂಟ್ ವುಮನ್ ಅವರೆಲ್ಲ ಸೇವನೆ ಯಾರು ಬೇಕಾದ್ರೂ ತಗೋಬಹುದು, ಯಾಕಂದ್ರೆ ಇದು ವಿಟಮಿನ್ ಸಿ ಮತ್ತೆ ಬಿ ಕಾಂಪ್ಲೆಕ್ಸ್ ಆ ರೀತಿ ಎಲ್ಲ ವಿಟಮಿನ್ ಇ ಈ ತರ ಎಲ್ಲ ಇರೋದ್ರಿಂದ ಅವೆಲ್ಲ ಉಪಯೋಗ ಆಗತ್ತೆ. ಪ್ರೆಗ್ನೆಂಟ್ ಆದ್ರೂ ತಗೊಳ್ಬಹುದು, ಅದು ಹುಡುಗಿಯರು ತಗೋಬಹುದು, ಹುಡುಗರು ತಗೋಬಹುದು, ಚಿಕ್ಕ ಹುಡುಗರು ತಗೋಬಹುದು, ಯಾರು ಬೇಕಾದ್ರೂ ತಗೊಳ್ಬಹುದು. ಓಕೆ, ಹಾಗಾದ್ರೆ ಮ್ಯಾಮ್ ಸರ್ವ್ ಮಾಡ್ಬಿಡೋಣ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅನ್ನ ಹೇಗೆ ರೆಡಿ ಮಾಡಿದ್ರು? ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡುವ ವಿಧಾನ: ಕಟ್ ಮಾಡಿಕೊಂಡಿರುವ ಐದು ನೆಲ್ಲಿಕಾಯಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ, ಜೊತೆಗೆ ಎರಡು ಪೀಸ್ ಶುಂಠಿ, ಎರಡು ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಪ್ರಮಾಣದ ನೀರು ಸೇರಿಸಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ರುಬ್ಬಿದ ನೆಲ್ಲಿಕಾಯಿಯನ್ನು ಒಂದು ಗ್ಲಾಸಿಗೆ ಸೋಸಿಕೊಂಡರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಸವಿಯಲು ಸಿದ್ಧ. ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ, ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು.